ಆದ್ರೆ ರೋಡ್ ಪಕ್ಕದಲ್ಲಿ ಯಾರೋ ಯಜಮಾನರು ಸಿಕ್ಕಿದ್ರು, ಯಾರು ಇದ್ರಲ್ಲಿ ರೋಡ್ ಪಕ್ಕದಲ್ಲಿ ನಿಲ್ಸಿ ಅವತ್ತೆ ನಾನು ತಹಶೀಲ್ದಾರರಿಗೆ ಹೇಳಿದ್ವಿ ನಮ್ಮ ಟೀಮು ಎರಡಕ್ಕೆ ಜಾಗ ಆಗಿದೆ ಅಂತಂದ್ರೆ ಈ ಒಂದು ಸಮಿತಿ ಮುಖಾಂತರ ಆಗಿದೆ. ನಾವು ಕೂಡ ಏನೇ ಕಷ್ಟ ಬರಲಿ ಇವರ ಸಂಘಟನೆ ಇರ್ತೇವೆ. ಮುಂದಿನ ದಿನಮಾನಗಳಲ್ಲಿ ಇವಾಗ ಒಂದು ಎರಡಕ್ಕೆ ಜಾಗವನ್ನು ಕೊಟ್ಟು ಪ್ರತಿಯೊಂದು ಅಲೆಮಾರಿ 16 ಪ್ಲೇಸ್ ಗ್ರಾಮಾಂತರ ಪ್ರದೇಶದಲ್ಲಿ ನಾನೇ ಗ್ರಾಮದಲ್ಲಿ ಇದೆ. ಏನಪ್ಪ ಅಂದರೆ ಮೊದಲನೇದಾಗಿ ಈಗ ನಾಗವಲ್ಲಿ ಗ್ರಾಮಕ್ಕೂ ಈಗ ಸಾಕಷ್ಟು ತಮಗೆಲ್ಲ ಗೊತ್ತಿದೆ, ತಮಗೆಲ್ಲ ಮಾಹಿತಿ ಇದೆ. ಇದೆಲ್ಲ ಹೋರಾಟ ಮಾಡಿ ಅದನ್ನ ಜಾಗ ಕೊಟ್ಟು ಎಲ್ಲ ಆಯಿತು. ನನಗೆ ಫಸ್ಟು ಏನು ಅಲ್ಲಿ ಒಂದು 13 ಲಕ್ಷದ ಏನೋ ಒಂದು ಇದನ್ನು ಕೊಡಿಸಿದ್ರು PRDನವರು. ಅದ್ರ ಪ್ರಕಾರವಾಗಿ ಫಸ್ಟ್ ಹಂತದ ಹಣವನ್ನು ನಾವು ಎಲ್ಲರೂ ಹಿಂದೆ ಇದ್ದಂಥ ಇದೆಲ್ಲ ಸೇರಿ ಹೋಗಿ ಅದನ್ನು ಭಾಳ ಸರ್ಕಾರಕ್ಕೆ ಕೂಡ ಹಾಕಿ ಡಿ ಸಿ ಸರ್ರು ಇದರಲ್ಲಿ ಮುಂದಾಳತ್ವದಲ್ಲಿ ಅದನ್ನೆಲ್ಲ ಮಾಡಿಸಿದ್ದು, ಅದನ್ನೆಲ್ಲ ಹಣ ಬಿಡುಗಡೆ ಮಾಡಿಸಿದ್ದು. ಆ ಗೌಡಗೆರೆದು ಚಿಕ್ಕನಗಿರಿ ತಾಲೂಕಿಂದು ಅದೆಲ್ಲ ಒಂದೇ ದಿನವೇ ಆಯಿತು. ಅಲ್ಲಿ ಇರೋದಕ್ಕೆ ಈಗ ಅಲ್ಲಿ ಸಮಸ್ಯೆಗಳಾಗ್ತದೆ. ಅಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಈಗ ಅವ್ರು ಬರೋದು ಅಲ್ಲಿ ಖಾಲಿ ಮಾಡಿ ಅನ್ನೋದು ಸಮಸ್ಯೆಗಳು ಸಣ್ಣ ಪುಟ್ಟ ಅಲ್ಲೇ ಈ ಕೆಲವು ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಸೊ ಅದು ಎಷ್ಟು ದಿನ ಹಂಗೆ ಇರೋದು ನಮ್ಮ ಕೈಲಿ ಆಗ್ತಾ ಇಲ್ಲ, ಪರಿಸ್ಥಿತಿ ತುಂಬ ಕಷ್ಟ ಆಗ್ತಾ ಇದೆ. ಸೊ ಹಂಗಾಗಿ ನಾವು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಗುಡ್ಡುಗಳು ಹಾಕೊಳ್ತೀವಿ. ಒಂದು ಕಡೆ ಒಂದು ಸೈಡ್ನ ಲೇಔಟ್ ಮಾಡೋದಕ್ಕೆ ಒಂದು ಸೈಡ್ನ ನಾನು ಈಗಾಗಲೇ ಅಕ್ಕಡೆ ಸರ್ ಜೊತೆ ಮಾತಾಡಿದ್ದೀನಿ. ಡಿ ಸಿ ಸರ್ಗೂ ಅದು ಗಮನ ತಂದಿದ್ವಿ, ಹಿಂದೆ ಇದ್ದೆ ಡಿ ಸಿ ಸರ್ಗೆ. ಸೊ ಹಂಗಾಗಿ ನಾಗಭೂಷಣ ಇದನ್ನು ನೋಡೋಣ, ಮಾತಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹಿಂದೆ ಜೆ ಡಿ ಮೇಡಮು ಸರ್ಗೆ ಹೇಳಿದ್ರು, ಅಷ್ಟೇ ಹತ್ರ ಹೇಳಿದ್ರು. ಅದ್ರ ಪ್ರಕಾರವಾಗಿ ಅಲ್ಲಿ ಹೋಗಿ ಏನೋ ಗ್ರಾಮ ಪಂಚಾಯತಿಯವ್ರನ್ನೇನೋ ಅಲ್ಲಿ ನೀರು ಮೇನು ಇದೆ ಮೂಲಭೂತವಾಗಿ ನೀರು ಅದೆಲ್ಲ ಬೇಕಾಗಿತ್ತು. ಸೊ ಅದಕ್ಕಾಗಿ ಅವರು ಅಲ್ಲೇನೋ ಗ್ರಾಮ ಪಂಚಾಯತಿಯವ್ರನ್ನೇನೋ ಕನ್ಸಲ್ಟ್ ಮಾಡಿ ಏನೋ ಕರ್ಕೊಂಡೋಗಿ ಪಾಪ ಅವರೆಲ್ಲ ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಈ ಇವ್ರು ಕೇಳೋದೇನೆಂದ್ರೆ ನಾವಲ್ಲಿ ಇರೋಕ್ಕಾಗ್ತಿಲ್ಲ, ರೇಷ್ಮೆ ಇಲಾಖೆಯಲ್ಲಿ ಭಾಳ ನಮ್ಗೆ ಸಮಸ್ಯೆ ಆಗ್ತಿದೆ. ನಾವಲ್ಲಿ ಹೋಗಿ ಸೈಡಲ್ಲಿ ಒಂದು ಕಡೆ ಗುಡ್ಡ ಹಾಕೊಳ್ತೀವಿ, ನಮಗೆ ಕುಡಿಯೋ ನೀರು ಒಂದು ಕರೆಂಟಿನ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ತಾತ್ಕಾಲಿಕವಾಗಿ ಅಲ್ಲಿ ಪಂಚಾಯತಿಯವ್ರು ಹೇಳಿ ಅಂತ ಅನ್ನೋದು ಒಂದು. ಎರಡನೇದೇನಪ್ಪ ಅಂತಂದರೆ ಈಗಾಗಲೇ ಅಷ್ಟೇ ಡೈರೆಕ್ಟರ್ ಸಾಹೇಬ್